ಸ್ನೇಹಿತರೆ, ನಾವು ನಿನ್ನೆ ಬೆಂಗಳೂರು ಉತ್ತರದ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಬಗ್ಗೆ ಮಾತಾಡಿದ್ವಿ ಸ್ನೇಹಿತರೆ. ಇನ್ನು ಇವತ್ತು ನಾವು ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ 6 to 8 ಕ್ಲಾಸಸ್ 2019 1:2 ವೆರಿಫಿಕೇಶನ್ ಲಿಸ್ಟ್. ಸ್ನೇಹಿತರೆ, 2019 1:2 ಲಿಸ್ಟ್ ಅನ್ನ ಮೊದಲಿಗೆ ಬಿಟ್ಟಿದ್ರು, ಈಗ ಬಿಡುವಂತಹದ್ದು ಅದೇ ಸ್ನೇಹಿತರೆ. ಅದರಲ್ಲಿ ಎಷ್ಟೆಲ್ಲ ಪರ್ಸೆಂಟೇಜ್ಗೆ ನಿಂತಿತ್ತು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಎಷ್ಟು ಪರ್ಸೆಂಟೇಜ್ ಚಿಕ್ಕಬಳ್ಳಾಪುರದಲ್ಲಿ ನಳಿನ ಜಿ ಎ ಅಂತ ಎಷ್ಟಕ್ಕೆ ನಿಂತಿದೆ? 80% ನಿಂತಿದೆ ಸ್ನೇಹಿತರೆ. ಎಷ್ಟು ಟಾಪ್ ಸ್ಕೋರ್ ಅಂದರೆ 80% ನಿಂತಿದೆ ಸ್ನೇಹಿತರೆ. ಅದಾದ ಮೇಲೆ 78.76, ಆಮೇಲೆ 77, ಆಮೇಲೆ 77, ಮತ್ತೆ 77 ನೋಡಿ ಸ್ನೇಹಿತರೆ. ಇವೆಲ್ಲ 77 ಅಲ್ಲೇ ನಿಂತಿದೆ. ನಮ್ಗೆ ಬೇಕಿರೋದು ಟಾಪು ಅಂದ್ರೆ ಇನ್ನು ಕೊನೆಯಲ್ಲಿ ಎಷ್ಟೊತ್ತು ನಿಂತಿದೆ ಅಂತ ನೋಡ್ಬೇಕಾಗುತ್ತೆ ಸ್ನೇಹಿತರೆ ನಾವು. ಹಾ ಸ್ನೇಹಿತರೆ, ಇಲ್ಲಿ ನೋಡಿ, ಕೊನೆ ಎಷ್ಟಕ್ಕೆ ನಿಂತಿದೆ ಅಂದ್ರೆ 63 ನಿಂತಿದೆ ಸ್ನೇಹಿತರೆ. ಎಸ್ ಸಿ ಕನ್ನಡ ಪಿ ಎಚ್ 63 ನಿಂತಿದೆ ಅದು ಚಿಕ್ಕಬಳ್ಳಾಪುರದಲ್ಲಿ. ಕ್ಲಿಯರ್. ಇನ್ನು ಎಸ್ ಸಿ ಕ್ಯಾಟಗರಿಗೆ ಇಲ್ಲಿ ನೋಡಿ, ನವೀನ ಅಂತ ಇವ್ರದ್ದು 66 ನಿಂತಿದೆ. ಇವ್ರದ್ದು ಇನ್ನೊಬ್ರು ಯಾವುದು, ಶಿಲ್ಪಾ ಅಂತ ಫಿಮೇಲು ಎಸ್ ಸಿ 71. ನೇತ್ರಾವತಿ ಬಿ 71 ನಿಂತಿದೆ. ದೀಪಾ 72 ನಿಂತಿದೆ ಸ್ನೇಹಿತರೆ. ಈ ಸ್ಕೋರ್ ಇದೆಯಲ್ಲ ಸ್ನೇಹಿತರೆ, ಇದು ನೆನಪಲ್ಲಿಟ್ಕೊಳ್ಳಿ. 73, 72, 71, 71, 66, 63 ಇವೆಲ್ಲವೂ ಕೂಡ ಅದೃಷ್ಟದ ಮೇಲೆ ಆಗಿರುವಂತಹ ಇವು ಸ್ನೇಹಿತರೆ. ಅಂದ್ರೆ ಇವರಿಗೆ ಯಾರು ಅಂದ್ರೆ ಇದು ನಾವು 1:2 ಲಿಸ್ಟ್ ಅನ್ನ ನೋಡಿದ್ವಿ. ಈಗ 1:1 ಲಿಸ್ಟ್ ಅನ್ನ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ 1:1 ಲಿಸ್ಟ್ ಈಗಿದೆ. ಟಾಪ್ ಸ್ಕೋರ್ 80 ಬಂದಿದೆ, 76 ಬಂದಿದೆ. ನಾವು ಕೊನೆಗೆ ನೋಡೋದಾದ್ರೆ ಎಸ್ ಸಿ ಕ್ಯಾಟಗರಿಗೆ ಮಂಜುಳಾ ಸಿ ಎನ್ನುವಂಥದ್ದು 63 ನಿಂತಿದೆ ಸ್ನೇಹಿತರೆ. ಇನ್ನು 2A 73 ನಿಂತಿದೆ. 3A ಕೂಡ 73 ನಿಂತಿದೆ. 3B 74 ನಿಂತಿದೆ. ಅಂದ್ರೆ ಸ್ನೇಹಿತರೆ ಇದು ಕಡಿಮೆ ಸ್ಕೋರ್, ಅಂದ್ರೆ 73 ನಿಂತಿದೆ. ಅಂದ್ರೆ 73% ಕೂಡ 2019 ಆಗಿದೆ. ಅದು ಕೂಡ ಎಷ್ಟು ಪೋಸ್ಟ್ಗಳಿದ್ದಾಗ, 15 ಪೋಸ್ಟ್ಗಳಿದ್ದಾಗ. ಈಗ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಪೋಸ್ಟ್ಗಳ ಸಂಖ್ಯೆ 110 ಸ್ನೇಹಿತರೆ. ಎಷ್ಟು? 110. ಸೊ ಆವಾಗಲೇ 73 ನಿಂತಿದೆ ಅಂದ್ರೆ ಈಗ ಎಷ್ಟಕ್ಕೆ ನಿಲ್ಬಹುದು? ಮತ್ತೆ ಈ ಹೈಯೆಸ್ಟ್ ಪರ್ಸೆಂಟೇಜ್ ಈಗಾಗಲೇ ಯಾರು ಹೊಂದಿದ್ರು, ಬ್ಯಾಕ್ ಸ್ಕೋರ್ ಜಾಸ್ತಿ ಯಾರ್ದಿತ್ತು, ಅವರೆಲ್ಲ ಈಗ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಇನ್ನು ನಾವು ಸಿ ಇ ಟಿ ಚೆನ್ನಾಗಿ ಮಾಡಿದ್ರೆ ಒಂದು ಲೆವೆಲ್ಗೆ ಬರಬಹುದು. 73 ಇದು ಗುಡ್ ಸ್ಕೋರ್ ಸ್ನೇಹಿತರೆ. ಇನ್ನೂ ಕೂಡ ಕಡಿಮೆಗೆ ನಿಲ್ಲೋ ಚಾನ್ಸಸ್ ಇರುತ್ತೆ. ಸೊ ಸ್ನೇಹಿತರೆ, ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 70 above ಇರುವಂತಹ ಎಲ್ಲರಿಗೂ ಕೂಡ 1:2 ಲಿಸ್ಟ್ ಸಿಗಲಿದೆ. ಅದಾದ ಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ಚಾನ್ಸಸ್ ಸಿಗುತ್ತೆ. ಮತ್ತೆ ಜನರಲ್ ಅಲ್ಲಿ ನಿಮ್ಮ ಕ್ಯಾಟಗರಿಯವರು ಟಾಪಲ್ಲಿ ಹೋದ್ರೆ ಇನ್ನು ಕ್ಯಾಟಗರಿಯಲ್ಲಿ ಉಳಿಯುವಂತಹ ಪೋಸ್ಟ್ಗಳು ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಚಿಕ್ಕಬಳ್ಳಾಪುರದಲ್ಲಿ 70 above ಇದ್ರೆ 1:2 ಲಿಸ್ಟ್ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇದೇ ರೀತಿ ಎಲ್ಲ ಡಿಸ್ಟಿಕ್ಗಳ ಕಟ್ ಆಫ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ದಿನಕ್ಕೆ 2-3 ಮಾಡ್ತೀವಿ ಸ್ನೇಹಿತರೆ. ಹಿಂದೆ ಎಷ್ಟು ಕಟ್ ಆಫ್ ಇತ್ತು, ಈಗ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದ.